ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಟೈಮ್ ಕೆಟ್ಟರೆ ಶನಮಾತ್ಮ ಹೆಗಲ ಮೇಲೆ ಕುಂತು ಎರಡೂ ಕಿವಿಗಳಲ್ಲಿ ಬೆರಳು ಮಡಗಿಬಿಡ್ತಾನೆ. ಅವಾಗ ಯಾರು ಏನು ಹೇಳಿದ್ರು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಾಕಿಲ್ಲ ಅಂತ ನಮ್ಮ ಊರುಗಳಲ್ಲಿ ಹಿರಿಯರು ಹೇಳ್ತಾ ಇದ್ರು. ಈಗ ಬಾಂಗ್ಲಾದೇಶಗಳ ಪರಿಸ್ಥಿತಿ ಹಂಗೆ ಆಗ್ತಾ ಇದೆ. ಶೇಖ್ ಹಸೀನಾ ಅವರನ್ನ ದೇಶ ಬಿಟ್ಟು ಕಳುಹಿಸಿದ್ದೆ ದೊಡ್ಡ ಸಾಧನೆ ಅನ್ನೋ ಹಾಗೆ ಅಲ್ಲಿನ ಜನರ ವರ್ತನೆ ಶುರುವಾಗಿದೆ. ಜೊತೆಗೆ ತಮ್ಮ ಇತಿಹಾಸವನ್ನೇ ಅವರು ನಾಶ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಬಾಂಗ್ಲಾದೇಶದ ಸ್ವಾತಂತ್ರ್ಯ ಅದನ್ನು ಸಾಧಿಸೋದಕ್ಕೆ ಹೋರಾಡಿದವರ ಎಲ್ಲ ಅಸ್ತಿತ್ವವನ್ನು ಮಣ್ಣು ಮಾಡೋದಕ್ಕೆ ಆ ದೇಶ ಮುಂದಾಗ್ತಾ ಇದೆ. ಅದಕ್ಕೆ ಅಲ್ಲಿನ ಮಧ್ಯಂತರ ಸರ್ಕಾರ ಕೂಡ ಬೆಂಬಲ ಕೊಡ್ತಾ ಇದೆ. ಆ ದೇಶದ ಹೆಮ್ಮೆಯ ಸ್ಮಾರಕಗಳನ್ನು ಅವರು ನಾಶ ಮಾಡ್ಕೋತಾ ಇದ್ದಾರೆ. ಇನ್ನು ಮುಂದೆ ಬಾಂಗ್ಲಾದೇಶದಲ್ಲಿ ಆಗಸ್ಟ್ 15ರಂದು ಸರ್ಕಾರಿ ರಜೆ ಇರೋದಿಲ್ಲ. ಬಾಂಗ್ಲಾದೇಶದ ಇತಿಹಾಸದಲ್ಲಿ ವಿಮೋಚನಾ ಹೋರಾಟದ ಪರ್ವಾನೇ ಇರೋದಿಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದೆ ಬಾಂಗ್ಲಾದೇಶ? ಅವರ ಈ ನಡೆಯ ಹಿಂದಿನ ಉದ್ದೇಶ ಏನು? ಇದು ಭಾರತದ ದೃಷ್ಟಿಯಿಂದ ಕಳವಳಕಾರಿ ಅನ್ನಿಸ್ಕೊಳ್ಳೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ನಿರ್ಮಿಸಲಾರ ಅಂತ. ಬಹಳಷ್ಟು ಜನಕ್ಕೆ ಯಾವತ್ತೂ ಆಗಿದ್ದನ್ನು ನಾವು ಇವತ್ತು ಯಾಕೆ ಓದಬೇಕು, ಕೇಳಬೇಕು, ತಿಳ್ಕೋಬೇಕು ಅಂತ ಅನ್ನಿಸ್ಬಹುದು. ನಿಮಗೆ ಹಿಂದೆ ಏನು ನಡೆದಿತ್ತು ಅನ್ನೋದು ಗೊತ್ತಾಗದೆ ಇದ್ರೆ ಇವತ್ತು ಹೇಗೆ ಬದುಕಬೇಕು, ನಾಳೆ ಏನು ಆಗಬಹುದು, ಅದಕ್ಕೆ ಯಾವ ರೀತಿಯ ಎಚ್ಚರಿಕೆಯನ್ನು ತಗೋಬೇಕು ಅನ್ನೋದು ಗೊತ್ತಾಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಹೀಗಾಗಿನೇ ಇತಿಹಾಸವನ್ನು ತಿಳ್ಕೋಬೇಕು, ಭವಿಷ್ಯವನ್ನು ರೂಪಿಸ್ಕೋಬೇಕು. ಆದರೆ ಇವತ್ತು ನಮ್ಮ ಸುತ್ತ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸಿ ನೋಡಿ. ಕೆಲ ತಿಂಗಳುಗಳ ಹಿಂದೆ ಏನಾಗಿತ್ತು ಅನ್ನೋದನ್ನು ಕೂಡ ನೆನಪಲ್ಲಿಟ್ಟುಕೊಳ್ಳದ ಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಏನಾಯಿತು ಅನ್ನೋದ್ರ ಮೇಲೆ ನಮ್ಮ ಭಾವನೆಗಳು ಹಾಗೂ ನಿರ್ಧಾರಗಳು ಡಿಪೆಂಡ್ ಆಗತ್ತವೆ. ಸೋಷಿಯಲ್ ಮೀಡಿಯಾಗಳು, ಯಾರೋ ಮಾಡೋ ಭಾಷಣಗಳು ನಮ್ಮನ್ನು ಕೆರಳಿಸೋದಕ್ಕೆ ಶುರು ಮಾಡುತ್ತವೆ. ಭಾವನಾತ್ಮಕತೆಯ ಮುಂದೆ ವಾಸ್ತವ ಅನ್ನೋದು ಮಸುಕಾಗಿ ಹೋಗುತ್ತೆ. ನಮ್ಮ ಇವತ್ತಿನ ಬದುಕುಗಳು ರೂಪುಗೊಳ್ಳೋದಕ್ಕೆ ಅವತ್ತು ತಮ್ಮ ಬದುಕುಗಳನ್ನು ಅರ್ಪಿಸಿದ ಹಿರಿಯರನ್ನು ನಾವು ಮರೆತು ಹೋಗ್ತೀವಿ. ಬಹಳಷ್ಟು ಬಾರಿ ಅವರನ್ನು ದ್ವೇಷ ಮಾಡೋದಕ್ಕೆ ಕೂಡ ಶುರು ಮಾಡ್ತೀವಿ. ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಶೇಖ್ ಹಸೀನಾ ಅಲ್ಲಿ ಸತತವಾಗಿ ಆಳ್ವಿಕೆಯನ್ನು ನಡೆಸಿದ್ರು. ಹೀಗಾಗಿ ಆಕೆಯ ಬಗ್ಗೆ ಒಂದು ಸಹಜವಾದ ಆಂಟಿ ಇನ್ಕಂಬೆನ್ಸಿ ಅನ್ನೋದಲ್ಲಿ ಹುಟ್ಟುಕೊಳ್ತು. ಅದಕ್ಕೆ ವಿದೇಶಿ ಶಕ್ತಿಗಳು ಒಂದಷ್ಟು ಪೆಟ್ರೋಲ್ ಸುರಿದವು. ಅಧಿಕಾರಕ್ಕಾಗಿ ಸಾಕಷ್ಟು ವರ್ಷಗಳಿಂದ ರಣಹದ್ದುಗಳಂತೆ ಕಾದು ಕೂತಿದ್ದವರು, ಭ್ರಷ್ಟಾಚಾರ ಹಾಗೂ ನಾನಾ ಪ್ರಕರಣಗಳಿಂದ ದೇಶಭ್ರಷ್ಟರಾಗಿದ್ದವರೆಲ್ಲ ಒಂದಾದರು. ಅಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಪ್ರತಿಭಟನೆ ಶುರುವಾಯಿತು. ಶೇಖ್ ಹಸೀನಾ ಭಾರತದ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಕೂಡ ಶುರುವಾಯಿತು. ಪಾಕಿಸ್ತಾನ ಟರ್ಕಿಗಳಿದ್ರೆ ಹಿಂದೆ ನಿಂತು ಪೋಷಿಸ್ತಾ ಹೋದವು. ಇಡೀ ಬಾಂಗ್ಲಾ ಪ್ರತಿಭಟನೆಯ ಬೆಂಕಿಗೆ ಸಿಲುಕಿಕೊಳ್ತು. ಹಸೀನಾ ರಾಜೀನಾಮೆ ಕೊಟ್ಟು ಭಾರತದಲ್ಲಿ ಆಶ್ರಯವನ್ನು ಪಡೆಯಬೇಕಾಗಿ ಬಂತು. ಅಲ್ಲೊಂದು ಮಧ್ಯಂತರ ಸರ್ಕಾರ ರಚನೆ ಆಯಿತು. ಹಸೀನಾ ಸರ್ಕಾರವನ್ನು ಪದಚ್ಯುತಗೊಳಿಸಿದ ಜನ ಆಕೆಯ ಹಾಗೂ ಆಕೆಯ ಪಕ್ಷದ ನಿಶಾನೆಗಳು ಕೂಡ ಬಾಂಗ್ಲಾದೇಶದಲ್ಲಿರಬಾರದು ಅಂತ ಬಯಸೋದಕ್ಕೆ ಶುರು ಮಾಡಿದರು. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಇತಿಹಾಸವನ್ನೇ ಅಳಿಸಿಬಿಡುವ ಕೆಲಸವನ್ನು. ಅದರ ಪರಿಣಾಮ ಏನು ಗೊತ್ತಾ? ಹಸೀನಾ ಅವರ ತಂದೆ ಹಾಗೂ ಬಾಂಗ್ಲಾದೇಶದ ಉದಯಕ್ಕೆ ಕಾರಣನಾದ ಆ ದೇಶದ ಪಿತಾಮಹ ಅಂತ ಕರೆಸಿಕೊಳ್ಳುವ ಮುಜೀಬುರ್ ರೆಹಮಾನ್ ಅವರ ಎಲ್ಲ ಪ್ರತಿಮೆಗಳನ್ನು ನಾಶ ಮಾಡಿ ಅವರ ಭಾವಚಿತ್ರಗಳು ಕೂಡ ಬಾಂಗ್ಲಾದಲ್ಲಿ ಎಲ್ಲೂ ಇಲ್ಲದಂತೆ ಮಾಡುವುದು ಹಾಗೂ ಬಾಂಗ್ಲಾ ಉದಯದ ಐತಿಹಾಸಿಕ ಕ್ಷಣಗಳನ್ನು ನೆನಪು ಮಾಡೋ ಸ್ಮಾರಕ ಏನಿತ್ತು ಅದನ್ನು ಕೂಡ ಹಾಳು ಮಾಡೋ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಇದೆಲ್ಲ ಅಲ್ಲಿನ ಉದ್ರಿಕ್ತ ಗಲಭೆಕೋರರು ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ. ಇದನ್ನು ಮಾಡಿಸ್ತಾ ಇರೋದು ಅಲ್ಲಿನ ಮಧ್ಯಂತರ ಸರ್ಕಾರ. ಹಾಗೆ ಬಾಂಗ್ಲಾದೇಶದಲ್ಲಿ ಇಷ್ಟು ದಿನ ಆಗಸ್ಟ್ 15ಕ್ಕೊಂದು ಸರ್ಕಾರಿ ರಜೆಯನ್ನು ಕೊಡಲಾಗ್ತಾ ಇತ್ತು. ಈಗ ಅದನ್ನು ಕೂಡ ಅಲ್ಲಿನ ಸರ್ಕಾರ ರದ್ದು ಮಾಡಿದೆ. ಗೆಳೆಯರೆ, 1990ರ ನಂತರ ಹುಟ್ಟಿದವರಿಗೆ 1980ಕ್ಕೂ ಮೊದಲು ಈ ಪ್ರಪಂಚದಲ್ಲಿ ಕಡೆಗೆ ತಮ್ಮ ದೇಶದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದು ಕೂಡ ನೆನಪಿರೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದಲ್ಲಿ ಈ ಹೊಸ ಜನರೇಷನ್ ಏನಿದೆ ಅವರಿಗೆ ಬಾಂಗ್ಲಾ ಅನ್ನೋ ದೇಶ ಹೇಗೆ ಹುಟ್ಟಿತು ಅನ್ನೋದು ಸರಿಯಾಗಿ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ವಿಭಜನೆ ಆಯ್ತಲ್ಲ, ಆಗ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ ಜೊತೆಗೇ ಇತ್ತು. ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು. ಈ ಸ್ವತಂತ್ರ ಪಾಕಿಸ್ತಾನದಲ್ಲಿ ಆಡಳಿತ ಅಧಿಕಾರ ಎಲ್ಲವನ್ನ ಪಶ್ಚಿಮ ಪಾಕಿಸ್ತಾನದ ಅದರಲ್ಲೂ ಪಂಜಾಬ್ ಭಾಗದಿಂದ ಬಂದ ನಾಯಕರೇ ಅನುಭವಿಸೋದಕ್ಕೆ ಶುರು ಮಾಡಿದ್ರು. ಈ ಪೂರ್ವ ಪಾಕಿಸ್ತಾನಕ್ಕೆ ರಾಜಕೀಯ ಅಧಿಕಾರ ಸಿಗುತ್ತಿಲ್ಲ ಅನ್ನೋ ಬೇಸರ ಕೊರಗು ಶುರುವಾಯಿತು. ನಮ್ಮ ಸಂಪತ್ತನ್ನು ಅವರು ದೋಚುತ್ತಾ ಇದ್ದಾರೆ, ಆದರೆ ಅದರಲ್ಲಿ ನಮಗೆ ಪಾಲು ಸಿಗುತ್ತಿಲ್ಲ ಅಂತ ಬಂಗಾಳಿಗಳು ಕೊರಗೋದಕ್ಕೆ ಶುರು ಮಾಡಿದ್ರು. ನಮ್ಮ ಮೇಲೆ ಉರ್ದುನ ಹೇರಲಾಗ್ತಾ ಇದೆ ಅನ್ನೋ ಸಿಟ್ಟು ಅವರಿಗಿತ್ತು. ಯಾಕೆಂದ್ರೆ ಈ ಭಾಗದ ಜನಕ್ಕೆ ಅವರದ್ದೇ ಆದ ಬಂಗಾಳಿ ಅನ್ನೋ ಭಾಷೆ ಇತ್ತು. ಹೀಗಾಗಿ ಅವರು ಪಶ್ಚಿಮ ಪಾಕಿಸ್ತಾನದಿಂದ ಬೇರೆಯಾಗುವ ಮನಸ್ಸು ಮಾಡಿದ್ರು. ಆಗ ಪಶ್ಚಿಮ ಪಾಕಿಸ್ತಾನ ಇವರ ಮೇಲೆ ದಬ್ಬಾಳಿಕೆಯನ್ನು ಶುರು ಮಾಡಿತು. ಅಲ್ಲಿ ಆಂತರಿಕ ಸಂಘರ್ಷ ಹೆಚ್ಚಾಯಿತು. ಭಾರತದ ಕಡೆಗೆ ವಲಸೆಗಳು ಶುರುವಾದವು. ಆಗ ಭಾರತ ಅನಿವಾರ್ಯವಾಗಿ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಅದರ ಪರಿಣಾಮ 1971ರಲ್ಲಿ ಬಾಂಗ್ಲಾ ಅನ್ನೋ ಪ್ರತ್ಯೇಕ ದೇಶವೊಂದು ಹುಟ್ಟೋದಕ್ಕೆ ಸಾಧ್ಯ ಆಯಿತು.
ಗೆಳೆಯರೇ, ಅವತ್ತು ಬಾಂಗ್ಲಾ ಹುಟ್ಟೋದಕ್ಕೆ ನಡೆದ ಯುದ್ಧ ಇದೆಯಲ್ಲ, ಅದು ನಿಜಕ್ಕೂ ರಣರೋಚಕ. 1971 ಏಪ್ರಿಲ್ ಸಮಯ ಅದು. ಅವತ್ತಿಗೆ ಪೂರ್ವ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ಬಾಂಗ್ಲಾದೇಶಕ್ಕಾಗಿ ನಡೀತಾ ಇದ್ದ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಬುಚರ್ ಆಫ್ ಬಲೂಚಿಸ್ತಾನ್ ಅಂತ ಕರೆಸಿಕೊಳ್ತಾ ಇದ್ದ ಪಾಕಿಸ್ತಾನದ ಜನರಲ್ ಟೀಗಾ ಖಾನ್ ನೇತೃತ್ವದ ಪಾಕ್ ಸೈನ್ಯ ಬಾಂಗ್ಲಾದೇಶಿಯರ ಮೇಲೆ ಕೊಲೆ ಅತ್ಯಾಚಾರಗಳನ್ನು ಭಯಾನಕ ಪ್ರಮಾಣದಲ್ಲಿ ಮಾಡೋದಕ್ಕೆ ಶುರು ಮಾಡಿತು. ಅಲ್ಲಿ ಹಿಂದೂಗಳನ್ನು ಅತಿ ಹೆಚ್ಚಾಗಿ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಯಿತು. ಮಂದಿರಗಳನ್ನು ಸುಟ್ಟರು, ಮನೆಗಳಿಗೆ ಬೆಂಕಿ ಹಚ್ಚಿ ಹಿಂದೂಗಳನ್ನು ಜೀವಂತವಾಗಿ ಸುಡಲಾಯಿತು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾದವು. ಯಾವಾಗ ಪಾಕಿ ಸೈನಿಕರ ಅಟ್ಟಹಾಸ ಹಾಗೂ ಹಿಂಸೆ ಹೆಚ್ಚಾಯಿತೋ ಆಗ ಬಾಂಗ್ಲಾದೇಶದ ಜನ ಭಾರತದ ಕಡೆಗೆ ಮುಖ ಮಾಡಿದರು. 1 ಕೋಟಿಯಷ್ಟು ನಿರಾಶ್ರಿತರು ಭಾರತವನ್ನು ಪ್ರವೇಶ ಮಾಡಿದರು. ಪಾಕಿಸ್ತಾನದ ಯಹ್ಯಾ ಖಾನ್ ಸರ್ಕಾರ ಪೂರ್ವ ಪಾಕಿಸ್ತಾನದ ಅವಾಮಿ ಲೀಗ್ನ ಮುಖ್ಯಸ್ಥ ಮುಜೀಬುರ್ ರೆಹಮಾನ್ ಅವರನ್ನು ಬಂಧನಕ್ಕೀಡು ಮಾಡಿತು. ಈ ಬಂಧನದ ನಂತರ ಪ್ರತಿಭಟನೆಯ ಕಾವು ಹತೋಟಿಗೆ ಬರುತ್ತೆ ಅಂತ ಯಹ್ಯಾ ಅಂದುಕೊಂಡಿದ್ದ, ಆದರೆ ಅವನ ಎಣಿಕೆ ತಪ್ಪಾಗಿತ್ತು. ಶೇಖ್ ಮುಜೀಬುರ್ ರೆಹಮಾನ್ ಅರೆಸ್ಟ್ ಆದಮೇಲೆ ಪೂರ್ವ ಪಾಕಿಸ್ತಾನದಲ್ಲಿ ಪ್ರತಿಭಟನೆಗಳು ಮತ್ತಷ್ಟು ಹೆಚ್ಚಾದವು. ಬಾಂಗ್ಲಾ ವಿಮೋಚನಾಕಾರರು ಪ್ರತ್ಯೇಕ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು. ಅಲ್ಲದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದ ಗೀತೆ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಕೂಡ ಆಗೋಯ್ತು. ಇದೆಲ್ಲವನ್ನು ಭಾರತ ಗಮನಿಸ್ತಾ ಇತ್ತು. ಪೂರ್ವ ಪಾಕಿಸ್ತಾನದಲ್ಲಿ ನಡೀತಾ ಇದ್ದ ಹಿಂಸಾಚಾರದಿಂದ ಭಾರತಕ್ಕೆ ಬರುವ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದ್ದದ್ದು ಆತಂಕಕಾರಿ ಅನಿಸೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಆ ಸಮಸ್ಯೆಗೊಂದು ಅಂತ್ಯ ಹಾಡಬೇಕು ಅಂತ ಅವತ್ತಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ನಿರ್ಧಾರವನ್ನು ಮಾಡಿದರು. ಹಣಕಾಸು ಸಚಿವರು, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಹಾಗೂ ಸೇನಾ ಮುಖ್ಯಸ್ಥ ಜನರಲ್ ಮಾಣಿಕ್ ಶಾ ಅವರನ್ನು ಸಭೆಗೆ ಆಹ್ವಾನಿಸಿದ ಇಂದಿರಾ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಿ ಬಾಂಗ್ಲಾಗೆ ವಿಮೋಚನೆ ಕೊಡಿಸೋ ಪ್ರಸ್ತಾವನೆಯನ್ನು ಸೇನಾ ಮುಖ್ಯಸ್ಥ ಮಾಣಿಕ್ ಶಾ ಅವರು ಮುಂದಿಡ್ತಾರೆ. ಆದರೆ ತಕ್ಷಣ ಯುದ್ಧ ಮಾಡೋದಕ್ಕೆ ಮಾಣಿಕ್ ಶಾ ನಿರಾಕರಿಸಿದರು. ನಾನು ಯುದ್ಧ ಮಾಡೋದು ಗೆಲ್ಲೋದಿಕ್ಕೆ ಹೊರತು ಸೋಲೋದಿಕ್ಕಲ್ಲ ಅನ್ನೋ ಮಾತುಗಳನ್ನಾಡಿದ್ದ ಆ ವೀರ ಸೇನಾನಿ ಆ ಸಮಯದಲ್ಲಿ ಬಾಂಗ್ಲಾದ ಮೇಲೆ ಯಾಕೆ ಯುದ್ಧ ಮಾಡಬಾರದು ಮತ್ತು ಯಾವಾಗ ಯುದ್ಧ ಮಾಡಬೇಕು ಅನ್ನೋದನ್ನು ಪ್ರಧಾನಿಗೆ ಅರ್ಥವಾಗೋ ಹಾಗೆ ವಿವರವಾಗಿ ಹೇಳ್ತಾರೆ. ಮತ್ತೊಂದು ಕಡೆ ಭಾರತ ಪಾಕ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಭಯ ಪಾಕಿಸ್ತಾನದ ಅಧ್ಯಕ್ಷ ಯಹ್ಯಾ ಖಾನ್ನನ್ನು ಕಾಡೋದಕ್ಕೆ ಶುರುವಾಗಿತ್ತು. ಆತ ಬಾಂಗ್ಲಾ ಗಲಭೆಗಳಿಗೆ ಭಾರತವೇ ಕಾರಣ ಅನ್ನೋ ಆರೋಪ ಮಾಡೋದಕ್ಕೆ ನಿಂತ. ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಭಾರತವನ್ನು ವಿಲನ್ ಮಾಡಿ ತಾನು ವಿಕ್ಟಿಮ್ ಜಾಗದಲ್ಲಿ ನಿಲ್ಲೋ ಪ್ರಯತ್ನಗಳನ್ನು ಯಹ್ಯಾ ಖಾನ್ ಆರಂಭ ಮಾಡಿದ್ದ. ಪಾಕಿಸ್ತಾನದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸಿದರೆ ಭಾರತಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಆತ ಧಮಕಿ ಹಾಕೋದಕ್ಕೆ ಕೂಡ ನಿಂತ. ಭಾರತ ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಲಿಲ್ಲ. ಮಳೆಗಾಲ ಮುಗಿತಾ ಬಂತು. ಅಷ್ಟರಲ್ಲಿ ಬಾಂಗ್ಲಾದ ಮುಕ್ತಿವಾಹಿನಿ ಅನ್ನೋ ಹೋರಾಟಗಾರರ ಸೇನೆಗೆ ಭಾರತೀಯ ಯೋಧರು ಸಾಕಷ್ಟು ತರಬೇತಿಯನ್ನು ಕೊಟ್ಟು ಅವರನ್ನು ಬಾಂಗ್ಲಾಗೆ ಕಳುಹಿಸಿಕೊಟ್ಟಿದ್ರು. ಯುದ್ಧಕ್ಕೆ ಬೇಕಾದ ತಯಾರಿಯನ್ನು ಕೂಡ ಭಾರತ ಮಾಡಿಕೊಂಡಿತ್ತು. ಚಳಿಗಾಲ ಶುರುವಾಯಿತು. ತಕ್ಷಣ ಮಾಣಿಕ್ ಶಾ ಬಾಂಗ್ಲಾ ವಿಮೋಚನೆಯ ರಣತಂತ್ರವನ್ನು ರೂಪಿಸಿಬಿಟ್ರು. ಇನ್ನು 1 ತಿಂಗಳ ಒಳಗಾಗಿ ಬಾಂಗ್ಲಾದೇಶವನ್ನು ನಿಮ್ಮ ಕೈಲಿಡ್ತೀನಿ ಅಂತ ಪ್ರಧಾನಿಗೆ ಮಾತು ಕೊಟ್ಟ ಮಾಣಿಕ್ ಶಾ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿ ಪಾಕಿಸ್ತಾನನೇ ಒಂದು ಅದ್ಭುತ ಅವಕಾಶವನ್ನು ಸೃಷ್ಟಿ ಮಾಡಿ ಭಾರತದ ಕೈಗಿಟ್ಟುಬಿಡ್ತು. ಗೆಳೆಯರೆ, ಈ ಹೆದರಿದ ನಾಯಿ ಬೇಗ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಕೂಡ ಅದೇ ಆಯಿತು. 3 ತಾರೀಕು ಪಾಕಿಸ್ತಾನ ಭಾರತದ ಪಂಜಾಬ್, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಗಳ ಮೇಲೆ ಬಾಂಬ್ ದಾಳಿ ಮಾಡಿತು. ಆ ಸಮಯದಲ್ಲಿ ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿದ್ದ ಇಂದಿರಾ ಗಾಂಧಿ ಹಠಾತ್ತನೆ ದೆಹಲಿಗೆ ಬಂದು ತುರ್ತು ಕ್ಯಾಬಿನೆಟ್ ಸಭೆಯನ್ನು ಕರೆದರು. ವಿರೋಧ ಪಕ್ಷಗಳ ನಾಯಕರ ಜೊತೆ ಚರ್ಚೆ ಮಾಡಿದರು. ಯುದ್ಧ ಮಾಡಬೇಕಾದ ಅನಿವಾರ್ಯತೆಯನ್ನು ಅವರಿಗೆ ವಿವರಿಸಿ ಹೇಳಿದರು. ಜೊತೆಗೆ ಪಾಕ್ ಮೇಲೆ ಪ್ರತಿದಾಳಿ ಮಾಡೋದಕ್ಕೆ ಭಾರತೀಯ ಸೇನೆಗೆ ಆದೇಶವನ್ನು ಕೂಡ ಕೊಟ್ಟುಬಿಟ್ರು. ಅಷ್ಟಾದ ಮೇಲೆ ಭಾರತೀಯ ಯೋಧರು ತಡ ಮಾಡಲಿಲ್ಲ, ಪಾಕಿಸ್ತಾನದ ಮೇಲೆ ದಾಳಿ ಶುರುವಾಯಿತು. ಬಾಂಗ್ಲಾದಲ್ಲಿ ನಡೀತಿದ್ದ ವಿಮೋಚನಾ ಚಳವಳಿಗೆ ಕೂಡ ಭಾರತ ಸಾಥ್ ಕೊಡ್ತು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಹಾಗೂ ಅಡ್ಮಿರಲ್ ಎಸ್ಎಂ ನಂದಾ ಜೊತೆ ಚರ್ಚೆ ಮಾಡಿದ ಇಂದಿರಾ ಗಾಂಧಿ ಢಾಕಾದವರೆಗೆ ಭಾರತೀಯ ಸೈನ್ಯ ನುಗ್ಗೋದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟರು. ಅಷ್ಟೇ, ಭಾರತೀಯ ಯೋಧರು 3 ದಿಕ್ಕುಗಳಿಂದ ಬಾಂಗ್ಲಾ ನೆಲವನ್ನು ಸುತ್ತುವರೆದು ಆ ದೇಶದ ಒಳಗೆ ಕಾಲಿಟ್ಟೇ ಬಿಟ್ರು. ಬಾಂಗ್ಲಾ ವಿಮೋಚನಾ ಪಡೆ, ಮುಕ್ತಿವಾಹಿನಿ ಆಗಲೇ ಪಾಕ್ ಸೈನ್ಯದ ವಿರುದ್ಧ ಬಾಂಗ್ಲಾದೇಶದ ಒಳಗೆ ಹೋರಾಟ ಮಾಡ್ತಾ ಭಾರತೀಯ ಪಡೆಗಳಿಗೆ ಕವರ್ ಫೈರ್ ಕೊಡೋದಕ್ಕೆ ನಿಂತುಕೊಳ್ತು. ಹೀಗಾಗಿ ಅಲ್ಲಿ ಯಾವ ಅಡ್ಡಿ ಆತಂಕಗಳೂ ಇಲ್ಲದೆ ಬಾಂಗ್ಲಾ ಪ್ರವೇಶ ಮಾಡಿದ ಭಾರತೀಯ ಸೇನೆ ಪಾಕ್ ವಶದಲ್ಲಿದ್ದ ಬಾಂಗ್ಲಾದೇಶವನ್ನು ಗೆಲ್ತಾ ಢಾಕಾದ ಕಡೆಗೆ ಹೆಜ್ಜೆ ಹಾಕ್ತಾ ಹೋಯಿತು. ಹೀಗೆ ಬಾಂಗ್ಲಾದಲ್ಲಿ ಭಾರತೀಯ ಸೇನೆ ಮುನ್ನಡೆಯನ್ನು ಕಾಯ್ಕೊಂಡಿದ್ರೆ ಪಾಕ್ ತನ್ನ ನೌಕಾದಳವನ್ನು ಪೂರ್ವ ಪಾಕಿಸ್ತಾನದ ರಕ್ಷಣೆಗೆ ನಿಯೋಜನೆ ಮಾಡುತ್ತೆ. ಅಷ್ಟರಲ್ಲಾಗಲೇ ಭಾರತ ಆಪರೇಷನ್ ಟ್ರೈಡೆಂಟ್ ಹೆಸರಿನ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿತ್ತು. ಭಾರತೀಯ ನೌಕಾಪಡೆ ಹಾಗೂ ವಾಯುಪಡೆಗಳು INS ವಿಕ್ರಾಂತ್ ನೆರವಿನಿಂದ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ದಾಳಿಯನ್ನು ಮಾಡಿಬಿಟ್ವು. ಇದರ ಪರಿಣಾಮ ಹೇಗಿತ್ತು ಅಂದರೆ, ಕರಾಚಿ ಬಂದರು ಈ ದಾಳಿ ನಡೆದ ಅದೆಷ್ಟೋ ತಿಂಗಳುಗಳ ಕಾಲ ಯಾವ ಉಪಯೋಗಕ್ಕೂ ಬಾರದಂತೆ ತಯಾರಾಗಿತ್ತು. ಒಂದು ಕಡೆ ಕರಾಚಿಯನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ ಭಾರತೀಯ ಸೇನೆಗೆ
ಪೂರ್ವದಲ್ಲಿ PNS ಗಾಜಿ ಅನ್ನೋ ಪಾಕ್ ಸಬ್ಮರಿನ್ ಒಂದು ಟಾರ್ಗೆಟ್ ಆಗಿಬಿಡ್ತು. ಪಾಕಿಸ್ತಾನ ತನ್ನ ಸಬ್ಮರಿನ್ PNS ಗಾಜಿಯನ್ನ ಬಾಂಗ್ಲಾದ ಬಂದರಿಗೆ ಕಳುಹಿಸ್ತಾ ಇತ್ತು. ಆ ಹಾದಿಯಲ್ಲಿ ವಿಶಾಖಪಟ್ಟಣಂ ಸಮೀಪ ಸಮುದ್ರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ನೌಕಾ ಯುದ್ಧ ನಡೀತು. ಭಾರತದ INS ರಾಜಪೂತ್ನಿಂದ ಹಾರಿದ ಒಂದೇ ಒಂದು ಮಿಸೈಲು ಪಾಕಿಸ್ತಾನದ PNS ಗಾಜಿಯನ್ನು ಸಮುದ್ರದಲ್ಲಿ ಜಲಸಮಾಧಿ ಮಾಡಿತು. ಇದೇ ಸಮಯದಲ್ಲಿ ಪಾಕಿಸ್ತಾನದ ವಿಮಾನಗಳನ್ನು ಭಾರತೀಯ ವಾಯುಪ್ರದೇಶದಲ್ಲಿ ಹಾರಾಡೋದಕ್ಕೆ ನಿರ್ಬಂಧಿಸಲಾಯಿತು. ಹೀಗಾಗಿ ಪೂರ್ವ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕ್ ಸಂಪೂರ್ಣ ಹತೋಟಿಯನ್ನು ಕಳ್ಕೋಬೇಕಾಗಿ ಬಂತು. ಭಾರತೀಯ ಪಡೆಗಳು ದಿನದಿಂದ ದಿನಕ್ಕೆ ಢಾಕಾಗೆ ತುಂಬ ಹತ್ತಿರ ಆಗತೊಡಗಿದ್ವು. ಈ ಹಂತದಲ್ಲೇ December 6 ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಇಂದಿರಾ ಗಾಂಧಿ ಸ್ವತಂತ್ರ ಬಾಂಗ್ಲಾದೇಶಕ್ಕೆ ನಾವು ಮಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ತಿಳಿಸಿದರು. ಇದೊಂದು ಐತಿಹಾಸಿಕ ನಿರ್ಧಾರ ಆಗಿತ್ತು. ಆಗಲೇ ನೋಡಿ ಅಮೆರಿಕ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ಯಥಾಪ್ರಕಾರ ಪಾಕ್ ಅಮೆರಿಕದ ಬಾಗಿಲಲ್ಲಿ ನಿಂತು ಬಾಯ ಪಡ್ಕೊಳ್ಳೋದಕ್ಕೆ ಶುರು ಮಾಡಿತ್ತು. ಇಂದಿರಾ ಗಾಂಧಿ ಅಲ್ಲದೆ ಅವರ ತಂದೆ ನೆಹರೂನೇ ಅಲ್ಲಿದ್ದಿದ್ರೂ ಕೂಡ ಅಮೆರಿಕಾಗೆ ಹೆದರಿ ಹೆಜ್ಜೆ ಹಿಂದಕ್ಕಿಟ್ಟು ಬಿಡ್ತಾ ಇದ್ರೋ ಏನೋ. ಆದರೆ ಇಂದಿರಾ ಗಾಂಧಿಯವರಿಗೆ ನಮ್ಮ ಸೈನ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಮನಸ್ಸಲ್ಲಿ ಭಯಾನಕ ಹಠ ಇತ್ತು. ಜೊತೆಗೆ ಸೋವಿಯತ್ ಯೂನಿಯನ್ನ ಬೆಂಬಲ ಕೂಡ ಸಿಕ್ಕಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಹಿಂದಡಿ ಇಡಬೇಡಿ ಅಂತ ಜನರಲ್ ಮಾಣಿಕ್ ಶಾ ಅವರಿಗೆ ಸೂಚನೆ ಕೊಟ್ಟ ಇಂದಿರಾ ತಣ್ಣಗೆ ಕೂತುಬಿಟ್ರು. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ ಅಮೆರಿಕ ಯುದ್ಧ ನಿಲ್ಲಿಸುವಂತೆ ಭಾರತದ ಮೇಲೆ ಒಂದೇ ಸಮಕ್ಕೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ತನ್ನ ನೌಕಾಪಡೆಯನ್ನು ಪೂರ್ವ ಪಾಕಿಸ್ತಾನದ ಕಡೆಗೆ ಕಳುಹಿಸೋದಕ್ಕೆ ನಿರ್ಧಾರ ಮಾಡಿತು. ಅದಕ್ಕೆ ಪ್ರತಿಯಾಗಿ ರಷ್ಯಾ ತನ್ನ ನೌಕಾಪಡೆಯನ್ನು ಕೂಡ ಭಾರತದ ಸಹಾಯಕ್ಕೆ ಕಳುಹಿಸಿಕೊಡ್ತು. ಈ ಘಟನೆಗಳು ಎಲ್ಲಿ 3ನೇ ವಿಶ್ವಯುದ್ಧಕ್ಕೆ ನಾಂದಿ ಹಾಡಿಬಿಡುತ್ತೋ ಅಂತ ಇಡೀ ವಿಶ್ವ ಸಮುದಾಯ ಹೆದರಿ ಕೂತಿರುವಾಗ ಇಂದಿರಾ ಗಾಂಧಿ ಹಾಗೂ ಮಾಣಿಕ್ ಶಾ ಈ ಯುದ್ಧವನ್ನು ಆದಷ್ಟು ಬೇಗ ಪರಿಸಮಾಪ್ತಿಗೊಳಿಸೋದಕ್ಕೆ ನಿರ್ಧಾರ ಮಾಡಿದರು. ಅದಕ್ಕೆ ಅವರು ತಗೊಂಡಿದ್ದು ಕೇವಲ 24 ಸಮಯ. ಅದರ ಪರಿಣಾಮ ವಿಶ್ವ ಭೂಪಟಕ್ಕೆ ಮತ್ತೊಂದು ಹೊಸ ರಾಷ್ಟ್ರ ಸೇರ್ಪಡೆಯಾಯಿತು. ಅದು December 16, 1971. ಆಲ್ ಇಂಡಿಯಾ ರೇಡಿಯೋದಲ್ಲಿ ಇಂದಿರಾ ಗಾಂಧಿ ಮಾತಾಡ್ತಾ ಇದ್ರು. ಅವರು ಆಡಿದ ಮಾತುಗಳನ್ನು ಕೇಳಿದ ಭಾರತ ಹಾಗೂ ಪೂರ್ವ ಪಾಕಿಸ್ತಾನದ ಜನ ಹರ್ಷೋದ್ಗಾರವನ್ನು ಮಾಡಿದರು. ಯಾಕೆಂದರೆ ಅವತ್ತು ಪೂರ್ವ ಪಾಕಿಸ್ತಾನ ಸ್ವಾತಂತ್ರ್ಯವನ್ನು ಪಡ್ಕೊಂಡಿತ್ತು. ಆ ನೆಲದಲ್ಲಿ ಬಾಂಗ್ಲಾದೇಶದ ಉದಯ ಆಗಿತ್ತು. ಇಲ್ಲಿ ಢಾಕಾಗೆ ಒಂದು ಕಡೆ ಭಾರತೀಯ ಪಡೆಗಳು ಮುತ್ತಿಗೆ ಹಾಕಿದರೆ ಮತ್ತೊಂದು ಕಡೆ ಭಾರತೀಯ ವಾಯುಪಡೆ ಢಾಕಾದಲ್ಲಿದ್ದ ಪಾಕ್ ಗವರ್ನರ್ ಬಂಗಲೆಯ ಮೇಲೆ ಬಾಂಬ್ ದಾಳಿ ನಡೆಸಿತು. ಅಷ್ಟೇ, ಈ ಘಟನೆಯ ನಂತರ ಪಾಕ್ ಸೇನೆಯ ಜಂಘಾಬಲಾನೇ ಉಡುಗೋಯಿತು. ಅವತ್ತಿಗೆ ಪಾಕ್ ಸೇನಾ ನಾಯಕ ಲೆಫ್ಟಿನೆಂಟ್ ಜನರಲ್ ಅಮೀರ್ ಅಬ್ದುಲ್ ಖಾನ್ ನಯಾಜಿಯ ಮುಂದಿದ್ದದ್ದು ಕೇವಲ 2 ಆಯ್ಕೆಗಳು. ಒಂದು, ಅವರು ಭಾರತದ ಮುಂದೆ ಶರಣಾಗಬೇಕಿತ್ತು ಅಥವಾ ಅಲ್ಲಿ ಹೋರಾಡಿ ಸಾಯಬೇಕಿತ್ತು. ಅವತ್ತಿಗೆ ಢಾಕಾದಲ್ಲಿ ಪಾಕ್ ಸೈನಿಕರು ಪೊಲೀಸರು ಸೇರಿದ ಹಾಗೆ ಸುಮಾರು 93,000 ಮಂದಿ ಪಾಕ್ ಬೆಂಬಲಿತ ಪಡೆ ಇತ್ತು. ಒಂದು ವೇಳೆ ಯುದ್ಧ ಮುಂದುವರೆದಿದ್ದೆ ಆದರೆ ಭಾರತೀಯ ಸೇನೆ ಯಾರೊಬ್ಬರನ್ನೂ ಬದುಕೋದಿಕ್ಕೆ ಬಿಡೋದಿಲ್ಲ ಅನ್ನೋದು ಲೆಫ್ಟಿನೆಂಟ್ ಜನರಲ್ ನಯಾಜಿಗೆ ಅರ್ಥ ಆಗಿತ್ತು. ಅವತ್ತು December 16, 1971. ಸಮಯ ಭಾರತೀಯ ಕಾಲಮಾನದಲ್ಲಿ 4:31 ಆಗಿತ್ತು. ಢಾಕಾದಲ್ಲಿನ ರೇಸ್ ಕೋರ್ಸ್ ಮೈದಾನದಲ್ಲಿ ಪಾಕಿಸ್ತಾನದ ಸೈನಿಕರು ಜಮಾವಣೆಗೊಂಡ್ರು. ಪಾಕ್ನ ಲೆಫ್ಟಿನೆಂಟ್ ಜನರಲ್ ನಯಾಜಿ ಕೂಡ ಅಲ್ಲಿಗೆ ಆಗಮಿಸಿದ. ಭಾರತದ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ್ ಅರೋರಾ ತುರ್ತಾಗಿ ಢಾಕಾಗೆ ಬಂದಿಳಿದ್ರು. ಅವ್ರು ಬರೋ ಹೊತ್ತಿಗೆ ಪಾಕ್ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಮಂಡಿಯೂರಿ ಕುಳಿತಾಗಿತ್ತು. ಅಲ್ಲಿ ಶರಣಾಗತಿಯ ಪತ್ರಕ್ಕೆ ಪಾಕ್ನ ಸೇನಾ ಮುಖ್ಯಸ್ಥ ನಯಾಜಿ ಸಹಿ ಹಾಕ್ತಿದ್ದ ಹಾಗೆ ಬಾಂಗ್ಲಾದ ಜನ ಹುಚ್ಚೆದ್ದುಕೊಂಡಿದ್ರು. ಇಂದಿರಾ ಗಾಂಧಿ ಹಾಗೂ ಭಾರತೀಯ ಸೇನೆಗೆ ಕೃತಜ್ಞತೆಯನ್ನು ಅರ್ಪಿಸಿದ್ರು. ಶೇಖ್ ಮುಜೀಬುರ್ ರೆಹಮಾನ್ ಪರವಾಗಿ ಘೋಷಣೆಗಳಾದವು. ಅವತ್ತು ಪ್ರಪಂಚದ ಭೂಪಟ ಬದಲಾಗಿತ್ತು. ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬೇರ್ಪಟ್ಟ ಬೆಂಗಾಲಿಗಳು ಪ್ರತ್ಯೇಕ ಬಾಂಗ್ಲಾದೇಶದ ಸರ್ವತಂತ್ರ ಸ್ವತಂತ್ರ ಪ್ರಜೆಗಳಾದರು. ಈ ಹೋರಾಟದ ಗೆಲುವು ಹಾಗೂ ಬಾಂಗ್ಲಾ ಸ್ವಾತಂತ್ರ್ಯವನ್ನು ಸಾರುವ ಐತಿಹಾಸಿಕ ಸ್ಮಾರಕವನ್ನು ಬಾಂಗ್ಲಾದ ಪ್ರತಿಭಟನಾಕಾರರು ಮೊನ್ನೆ ನಾಶ ಮಾಡಿದ್ದಾರೆ. ಅವರು ತಮ್ಮದೇ ಇತಿಹಾಸವನ್ನಲ್ಲಿ ನಾಶ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ August 15, ಅದು ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷ ಹಾಗೂ ಬಾಂಗ್ಲಾ ಪಿತಾಮಹ ಮುಜೀಬುರ್ ರೆಹಮಾನ್ ಅವರನ್ನು ಅಲ್ಲಿನ ಸೇನೆ ಕೊಂದು ಹಾಕಿದ ಕರಾಳ ದಿನ. ಗೆಳೆಯರೇ, ಆ ಬಗ್ಗೆ ಕೂಡ ಈ ಹಿಂದೆ ಒಂದು ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ಆ ವಿಡಿಯೋನ ನೀವು ನೋಡಬಹುದು. ಈ August 15 ಬಾಂಗ್ಲಾದೇಶ ಪ್ರತಿ ವರ್ಷ ಕರಾಳ ದಿನವಾಗಿ ಆಚರಿಸ್ತಾ ಇತ್ತು. ಅದಕ್ಕೆ ಸರ್ಕಾರಿ ರಜೆ ಕೂಡ ಘೋಷಣೆ ಆಗಿತ್ತು. ಈಗ ಹೊಸ ಸರ್ಕಾರ ಆ ರಜೆಯನ್ನು ರದ್ದು ಮಾಡಿದೆ. ಅಲ್ಲಿಗ ಕರಾಳ ದಿನದ ಆಚರಣೆ ಅಧಿಕೃತವಾಗಿ ನಡೆಯೋದಿಲ್ಲ. ಅಂದರೆ ಮುಜೀಬುರ್ ರೆಹಮಾನ್ ಹತ್ಯೆ ಅನ್ನೋದು ಅವರಿಗಿನ್ನು ನೋವಿನ ಸಂಗತಿಯಲ್ಲ. ಇನ್ನು ಮುಜೀಬುರ್ ಅವರ ಚಿತ್ರಗಳನ್ನು, ಪೋಸ್ಟರ್ಗಳನ್ನು, ಗೋಡೆಯ ಮೇಲಿನ ಪೇಂಟಿಂಗ್ಸನ್ನು ಕೂಡ ಬಾಂಗ್ಲಾ ಸರ್ಕಾರ ನಾಶ ಮಾಡ್ತಾ ಇದೆ. ಹಸೀನಾ ಮೇಲಿನ ಸಿಟ್ಟಿಗೆ ಬಾಂಗ್ಲಾದ ಹೊಸ ಸರ್ಕಾರ ಅವಾಮಿ ಲೀಗನ್ನು ಮತ್ತು ಆ ದೇಶದ ಇತಿಹಾಸವನ್ನು ನಾಶ ಮಾಡೋದಕ್ಕೆ, ಅಳಿಸಿ ಹಾಕೋದಕ್ಕೆ ಹೋಗ್ತಾ ಇದೆ.
ಗೆಳೆಯರೇ, ಈಗಿರೋದು ಮಧ್ಯಂತರ ಸರ್ಕಾರ, ನಾಳೆ ಅಲ್ಲಿ ಚುನಾಯಿತ ಸರ್ಕಾರ ಬರುತ್ತೆ. ಅವರು ಕೂಡ ಈ ಕೆಲಸವನ್ನ ಹೀಗೆ ಮುಂದುವರಿಸ್ತಾ ಹೋಗಿ ಒಂದು 10-15 ವರ್ಷ ಅದೇ ತರದ ಸರ್ಕಾರ ಅಲ್ಲಿದ್ರೆ ಬಾಂಗ್ಲಾದ ಮುಂದಿನ ತಲೆಮಾರಿದೆಯಲ್ಲ, ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ಮರೆತು ಬಿಡ್ತಾರೆ. ಭಾರತದ ನೆರವಿನಿಂದಲೇ ಅದೊಂದು ದೇಶವಾಯಿತು ಅನ್ನೋದು ಅವರಿಗೆ ಯಾವತ್ತೂ ಗೊತ್ತು ಕೂಡ ಆಗದ ಹಾಗಾಗಿಬಿಡುತ್ತೆ. ಭಾರತದ ಜೊತೆಗಿನ ಸಾಂಸ್ಕೃತಿಕ ಸಂಬಂಧಗಳನ್ನು ಕೂಡ ಆ ದೇಶದ ಜನ ಕಳ್ಕೋತಾ ಹೋಗ್ತಾರೆ. ಇಸ್ಲಾಂ ಅನ್ನೋದೊಂದೇ ಅಲ್ಲಿ ಪ್ರಮುಖ ವಿಷಯ ಆಗುತ್ತೆ. ಮತ್ತೆ ಬಾಂಗ್ಲಾ ಎಲ್ಲಿಂದ ಬೇರ್ಪಟ್ಟಿತ್ತೋ ಅದರ ಜೊತೆಗೇ ಗುರುತಿಸಿಕೊಳ್ಳುವ ದಿನಗಳು ಬಂದುಬಿಡುತ್ತವೆ. ಈಗ ಅಲ್ಲಿನ ಮತಾಂಧರು ಹಾಗೂ ಅಲ್ಲಿನ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇರೋದು ಅದೇ ಕೆಲಸವನ್ನ. ಒಂದು ದೇಶ ತನ್ನ ಇತಿಹಾಸವನ್ನ ಕಳ್ಕೊಂಡ ನಂತರ ಏನಾಗಬಹುದು? ಇನ್ನೇನಾಗತ್ತೆ? ಮತ್ತೊಂದು ಪಾಕಿಸ್ತಾನ, ಮತ್ತೊಂದು ಭಿಕಾರಿಸ್ತಾನ, ಅದೇ ಹಾದಿಯಲ್ಲಿ ಬಾಂಗ್ಲಾ ಸಾಕ್ತಾ ಇದೆ. ಸದ್ಯಕ್ಕವರನ್ನ ಯಾರೂ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಗೆಳೆಯರೆ ಬಾಂಗ್ಲಾದೇಶದಲ್ಲಿ ನಡೀತಿರೋ ವಿದ್ಯಮಾನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.